ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಸಿಯಾಗಿ ಶೇಂಗಾ ಉಂಡೆ ಮಾಡೋದು ಹೇಗೆ ಅಂತ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಬೆಲ್ಲನ ಚಾಕುವಿಂದ ಕತ್ತರಿಸಿಟ್ಕೊಂಡಿದ್ದೀನಿ. ಬೆಲ್ಲನ ಸ್ವಲ್ಪ ಬಿಸಿ ಮಾಡಿಕೊಂಡು ಚಾಕುವಿಂದ ಕತ್ತರಿಸ್ಕೊಳೋದ್ರಿಂದ ನಿಮಗೆ ಈಸಿಯಾಗಿ ಬೆಲ್ಲ ಕಟ್ಟಾಗುತ್ತೆ. ಇದು ಒಂದು ನಿಮಗೆ ಒಂದು ಟಿಪ್ಸು, ಹಾಗೆ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ನಾನು ಬೆಲ್ಲನೆಲ್ಲ ಕಟ್ ಮಾಡಿಬಿಟ್ಟು ಇದಕ್ಕೆ ಬಾಣಲೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಬಟ್ಟಲು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬೆಲ್ಲ ಎಲ್ಲ ಕರಗಿದೆ, ಈಗ ಪಾಕ ಬಂದಿದೆಯಾ ಅಂತ ನಾನು ನೋಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಪಾಕ ಗಟ್ಟಿಯಾಗಿದೆ. ಈ ಥರ ಗಟ್ಟಿಯಾಗಿರಬೇಕು. ನಾವೀಗ ಉಂಡೆ ಮಾಡಿದರೆ ಅದು ಉಂಡೆ ಥರ ಹಾಕಬೇಕು, ಅವಾಗ ಪಾಕ ಬಂದಿದೆ ಅಂತ ಅರ್ಥ. ಇಲ್ಲ ಅಂದರೆ ಬೆರಳಲ್ಲಿ ನೋಡಿದರೆ ನಾ ಕೆಳೆ ಪಾಕ ಬಂದಿರಬೇಕು. ಆ ಥರ ಪಾಕ ಬಂದ್ರೇ ನಿಮಗೆ ಶೇಂಗಾ ಉಂಡೆ ಗಟ್ಟಿಯಾಗಿ ರುಚಿಯಾಗಿ ಬರೋದು. ನಲ್ಲಿ ಶೇಂಗಾನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ತರಿ ತರಿಯಾಗಿ ಪೌಡ್ರ್ ಮಾಡಬೇಕು, ನುಣ್ಣು ಪೌಡ್ರ್ ಮಾಡಬಾರ್ದು. ಅದಕ್ಕೆ ನಾನು ಒಣ ಕೊಬ್ಬರಿ ಹಾಗೆ ಎಳ್ಳನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಪಾಕನ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಪಾಕನ ಕಣ್ಣೆಳ್ತಲೇ ಹಾಕ್ಕೊಳ್ಳಿ. ಶೇಂಗಾ ಉಂಡೆ ಮಾಡೋದು ತುಂಬಾ ಈಸಿ. ಅಜ್ಜಿನೇ ಮಾಡಬೇಕು, ಅಮ್ಮನೇ ಮಾಡಬೇಕು ಅನ್ನೋ ಹಾಗೇನಿಲ್ಲ. ಇದು ನಾವು ಕೂಡ ಹೊಸದಾಗಿ ಮದುವೆ ಆಗಿರೋಂಥವ್ರು ಕೂಡ ಮಾಡ್ಬೋದು, ಯಂಗ್ಸ್ಟರ್ಸು ಕೂಡ ಮಾಡ್ಬೋದು. ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ಇದರಲ್ಲಿ ಹೇಳ್ಕೊಂಡು ಬಂದಿದ್ದೀನಿ. ಹಾಗೆ ಒಂದು ಟ್ರಿಕ್ಸು ಟಿಪ್ಸೂ ಹೇಳ್ತಾ ಇದ್ದೀನಿ. ಕೈ ಸುಡುತ್ತೆ ಅಂತಂದರೆ ನೀವು ಪಕ್ಕದಲ್ಲಿ ಒಂದಿಷ್ಟು ಕಡಲೆ ಹಿಟ್ಟನ್ನು ಇಟ್ಕೊಂಬಿಡಿ. ಕಡಲೆ ಹಿಟ್ಟನ್ನು ಕೈಗೆ ಹಚ್ಕೊಂಡು ಉಂಡೆ ಕಟ್ಟೋದ್ರಿಂದ ಕೈ ಸುಡೋದಿಲ್ಲ. ಬಿಸಿ ಬಿಸಿ ಆಗಿರೋ ಅಂಥ ಉಂಡೆನ ನಾವು ಕಟ್ಬೋದು. ಬಿಸಿ ಇರುವಾಗಲೇ ಕಟ್ಟಬೇಕು, ಇಲ್ಲಾಂದರೆ ಪಾಕ ಗಟ್ಟಿಯಾಗಿ ಉಂಡೆ ಕಟ್ಟಲಿಕ್ಕೆ ಬರಲ್ಲ. ನೋಡಿ, ಇಲ್ಲಿ ನಾನು ಹೇಗೆ ಚೆನ್ನಾಗಿ ಕಟ್ತಾ ಇದ್ದೀನಿ. ಈ ಮೆಥಡನ್ನು ಫಾಲೋ ಮಾಡಿ ಉಂಡೆನ ಕಟ್ಕೊಳ್ಳಿ. ಗೌರಿ ಹಬ್ಬನೂ ಬಂತು, ಪಂಚಮಿ ಹಬ್ಬನೂ ಬಂತು. ಗೌರಿ ಹಬ್ಬಕ್ಕೂ ಉಂಡೆ ಕಟ್ಟೋರು ಇರ್ತಾರೆ, ಪಂಚಮಿ ಹಬ್ಬಕ್ಕೂ ಉಂಡೆ ಕಟ್ಟೋರು ಇರ್ತಾರೆ. ಎಲ್ಲರಿಗೂ ಈ ಒಂದು ಮೆಥಡು ಈಸಿ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಈಸಿಯಾಗಿ ಉಂಡೆ ಕಟ್ಕೊಳ್ಳಿ, ಹಬ್ಬನ ಮಾಡ್ಕೊಳ್ಳಿ. ಹ್ಯಾಪಿ ಪಂಚಮಿ. ನೋಡಿ, ನಾನು ಉಂಡೆ ಎಷ್ಟೊಂದು ಶೇಂಗಾ ಉಂಡೆನ ಎಷ್ಟೊಂದು ಚೆನ್ನಾಗಿ ಮಾಡಿದ್ದೀನಿ. ನೀವು ಕೂಡ ಹೇಗೆ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.